ಆಕಾಶವಾಣಿ ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಗೊಬ್ಬರಕ್ಕೆ ಮಿಗಿಲ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಡುನೇಗಿಲ ಯೋಗಿ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಸೃಷ್ಟಿಯೊಡಲಿನ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಉಡುಪಿಯ ಶಾಸಕರಾದ ರಘುಪತಿ ಭಟ್. ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಸಾಯವಿಲ್ಲದೆ ಬಿದ್ದ ಹಡಿಲು ಭೂಮಿಯ ಕೃಷಿಯನ್ನು ಸಾಮಾಜಿಕ ಆಂದೋಲನವಾಗಿ ರೂಪಿಸುತ್ತಿದ್ದಾರೆ. ಅದರ ವಿವರವನ್ನು ರಘುಪತಿ ಭಟ್ಟರ ಮಾತಿನಲ್ಲೇ ಕೇಳೋಣ. ನಿಟ್ಟೂರು ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್ ಇದೆ. ಕಳೆದ ವರ್ಷ ಇದರ ಸುವರ್ಣ ಮಹೋತ್ಸವ, ಅದರ ಅಧ್ಯಕ್ಷ ನಾನೇ, ನಮ್ಮ ಮುಖ್ಯೋಪಾಧ್ಯಾಯರು ಮುರಳಿ ಕಡೆಕರ್ ಆಗಿದ್ರು. 50 ವರ್ಷ ಆದ್ರೆ 50 ಎಕರೆ ಭೂಮಿ ಹಡಿಲು ಭೂಮಿಯನ್ನ ಮಾಡೋಣ ಅಂತ ಬಹಳ ಯಶಸ್ಸಾಯ್ತು. ಅದರಲ್ಲಿ ಆದಂತ ಪ್ರಯೋಜನವನ್ನ ನೋಡಿದೆ. ಕೊನೆಗಾಗುವಾಗ ನಾನು ಹೇಳಿದೆ, ನೆಕ್ಸ್ಟ್ ವರ್ಷ ನಮ್ಮ ಕ್ಷೇತ್ರದಲ್ಲಿ ಇದನ್ನು ವಿಸ್ತರಿಸೋಣ ಅಂತ. ಹಾಗೆ ಈ ವರ್ಷ ಫೆಬ್ರವರಿಯಿಂದ ಇದರ ಒಂದು ಪ್ರಯತ್ನವನ್ನ ಮಾಡಿ ಕೇದಾರೋತ್ಥಾನ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿ, ಈ ಟ್ರಸ್ಟ್ಗೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರಾಗಿದ್ದಾರೆ, ರಘುಪತಿ ಭಟ್ರನ್ನ. ನಮ್ಮ ಕ್ಷೇತ್ರದಲ್ಲಿ 19 ಪಂಚಾಯತ್ ಬರ್ತದೆ, ಅದರ ಅಧ್ಯಕ್ಷರು ಅದರ ಟ್ರಸ್ಟಿಗಳು. ಉಡುಪಿಯಲ್ಲಿ ನಗರಸಭೆ ಇದೆ, ಅದರದ್ದು 35 ವಾರ್ಡ್ ಇದೆ. ಆಲ್ ಪೊಲಿಟಿಕಲ್ ಪಾರ್ಟಿ ಜನಪ್ರತಿನಿಧಿಗಳು, 35 ನಗರಸಭಾ ಸದಸ್ಯರು ಇದರ ಟ್ರಸ್ಟ್ಗಳು, ಒಟ್ಟು 55 ಜನ ಜನಪ್ರತಿನಿಧಿಗಳಂತ ಟ್ರಸ್ಟ್. ಇಂಥ ಟ್ರಸ್ಟ್ ಅನ್ನ ಮಾಡಿ ಮುರಳಿ ಕಡೆಕಾರ್ ಅಂತವರು ಪ್ರಧಾನ ಕಾರ್ಯದರ್ಶಿಯಾಗಿ, ನಮ್ಮ ರಾಘವೇಂದ್ರ ಕಿಣಿ ಅಂತವರು ಕೋಶಾಧಿಕಾರಿಯಾಗಿ, ಮತ್ತು ಇತರ 7 ಜನದಲ್ಲಿ ಆಸಕ್ತಿ ಇರುವಂತಹ ಟ್ರಸ್ಟ್ ಮಾಡಿದ್ರು. ಪ್ರಥಮ ಹಂತದಲ್ಲಿ ಇದ್ದದ್ದೇನು ಅಂದ್ರೆ, ಸಂಘ ಸಂಸ್ಥೆಯವರೇ ಮಾಡುದು, ನಾವು ಅದಕ್ಕೆ ಸಹಕಾರ ಕೊಡುದು ಅಂತ. ತುಂಬಾ ಮೀಟಿಂಗ್ ಮಾಡಿದಾಗ ಯಾರು ಅವರಾಗೆ ಮಾಡುವಂತ ತಯಾರಿರಲಿಲ್ಲ, ಕಡೆಗೆ ನಾವೇ ಮಾಡ್ತೇವೆ, ನೀವು ಸಹಕಾರ ಕೊಡಿ ಅಂತ ಹೇಳಿತು. ಹಾಗೆ ಅಲ್ಲಲ್ಲಿ ಸಭೆಗಳು ಮಾಡುವಾಗ, ಇದೆಲ್ಲ 25-30 ವರ್ಷದಿಂದ ಹಡಿಲಿದ್ದ ಭೂಮಿ, ಕನಿಷ್ಠ ಗದ್ದೆ ಮತ್ತು ತೋಡು ಟೋಟಲ್ ಒಂದೇ ಆಗಿದೆ, ಅದನ್ನ ಹೂಳೆತ್ತದೆ ನೀವು ಭತ್ತದ ಕೃಷಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಎಲ್ಲರ ಅಭಿಪ್ರಾಯ ಬಂತು. 32 ಹಿಟಾಚಿಯನ್ನು ಹೈರ್ ಮಾಡಿ ಸುಮಾರು 52 ದಿವಸ, ಸುಮಾರು 80 ಲಕ್ಷದಷ್ಟು ವೆಚ್ಚದಲ್ಲಿ, ಸುಮಾರು 250 ಕಿಲೋಮೀಟರ್ನಷ್ಟು ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂತ ಇಷ್ಟವರೆಗೆ ತೋಡನ್ನ ಹೂಳೆತ್ತಿಯೇ ಗೊತ್ತಿಲ್ಲ ಜನರಿಗೆ. ನಾವು ಹೋದಾಗ ಜನ ಹೇಳ್ತಾ ಇದ್ರು, ಸರ್ 70 ವರ್ಷ 80 ವರ್ಷದ ನಮ್ ಜೀವಮಾನದಲ್ಲಿ ಯಾವಾಗ್ಲೂ ಸರ್ಕಾರದಿಂದ ತೋಡು ಹೂಳೆತ್ತ ನೋಡ್ಲಿಲ್ಲ, ರೈತರೇ ಮುಂಚೆ ಮಾಡ್ತಾ ಇದ್ರು, ಈಗ ಬ್ಲಾಕ್ ಆಗಿದೆ ಅಂತ. ಆದ್ರೆ ಅದೊಂದು ಅಭಿಯಾನ ಮಾಡಿದ್ದು ತುಂಬಾ ಈ ಚಟುವಟಿಕೆಗೆ ಪ್ರಯೋಜನ ಆಯ್ತು. ಶಾಸಕರ ಅಧ್ಯಕ್ಷತೆಯನ್ನು ಟ್ರಸ್ಟ್ ಮಾಡಿ ನಾಳೆ ಬರುವ ವರ್ಷ ಇವರೇ ಉಳುವವನಿಗೆ ಹೊಲ ಅಂತ ಹೇಳುವ ಕಾನೂನು ಬಂದು ಭೂಮಿ ಸಿಗುದಿಲ್ವಾ ಅಂತ ಭಯ ಇತ್ತು. ಆಗ ಜನರಿಗೆ ವಿಶ್ವಾಸ ಬಂತು, ಬಹಳ ಕಷ್ಟ ಆಯ್ತು. ಯಾಕಂದ್ರೆ 25-30 ವರ್ಷದಿಂದ ಹಡಿಲಿದ್ದದ್ದನ್ನ ಕಾಡಿನ ರೀತಿಯಲ್ಲಿ ಬೆಳೆದಿತ್ತು, ಅದನ್ನ ಸುಮಾರು 7-8 ಸಾಲು ಟ್ರ್ಯಾಕ್ಟರ್ ಬಿಟ್ಟು ಮಾಡುವಂತ ಕೆಲಸ ಮಾಡಿದ್ರು. ಆಗ ಜನರಿಗೆ ವಿಶ್ವಾಸ ಬರ್ಲಿಸಬೇಕು, ಇಷ್ಟು ಹಡಿಲಿದ್ದದ್ದು ಆಗ್ತಾ ಇದೆ. ಆಮೇಲೆ ಒಬ್ಬೊಬ್ಬರೇ ನಮ್ದು ಮಾಡಿ ಅಂತ ಕೇಳ್ಕೊಳ್ಳಿಸಿ ಮಾಡಿದ್ರು. ನಾವೊಂದು 2,000 ಎಕರೆ ನಾವೇ ಮಾಡ್ಬೇಕು ಅಂತ ಟಾರ್ಗೆಟ್ ಮಾಡಿದೆವು. ಕೊನೆಗೊಂದು 1,500 ಎಕರೆ ಹತ್ರ ಕೃಷಿ ಮಾಡಿದೆವು. ಆನಂತರ ಜೂನ್ 5ನೇ ತಾರೀಕಿನಿಂದ ಪರಿಸರ ದಿನಾಚರಣೆ ದಿವಸದಿಂದ ನಾಟಿಯ ಕೆಲಸ, ಯಾಂತ್ರಿಕೃತ ನಾಟಿಯನ್ನ ಪ್ರಾರಂಭ ಮಾಡಿದೆವು. August 4-5ನೇ ತಾರೀಕಿನವರೆಗೂ ನಮ್ಮ ನಾಟಿಯ ಕೆಲಸಗಳು ನಡೆದು ಬಹಳ ಯಶಸ್ವಿಯಾಗಿ ನಡೆದಿದೆ. ಇದರಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಸಾರ್ವಜನಿಕರ ಸಹಭಾಗಿತ್ವ. ಇದು ನಮ್ದು ಕಾರ್ಪೊರೇಟ್ ಫಾರ್ಮಿಂಗ್ ಅಲ್ಲ, ಇದು ನಮ್ದು ಕಮ್ಯುನಿಟಿ ಫಾರ್ಮಿಂಗ್. ಅಂದ್ರೆ 1,500 ಎಕರೆಯಲ್ಲಿ ಸುಮಾರು 3,800 ರೈತರ ಜಾಗ ಇದೆ, ಬೇರೆ ಬೇರೆಯವ್ರ ಜಾಗ 50 ಸೆಂಟ್ಸ್, 1 ಎಕರೆ 20 ಸೆಂಟ್ಸ್, ಬೇರೆ ಬೇರೆ ಜಾಗಗಳು, ಬೇರೆ ಬೇರೆ ಭೂಮಿಯ ಮಾಲಕರು ಇದ್ದಾರೆ. ಈ ಸರ್ತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಕೃಷಿ ಮಾಡೋದು, ಅದರಲ್ಲಿ ಬರುವಂತ ಭತ್ತವು ನಮಗೆ, ಇದು ನಮ್ಮ ಕಾನ್ಸೆಪ್ಟ್. ತೋಡಿನ ಹೂಳೆತ್ತದ್ ಬಿಟ್ಟು ಸುಮಾರು 4 ಕೋಟಿ ರೂಪಾಯಿಯಷ್ಟು ನಮ್ಗೆ ಖರ್ಚಾಗ್ತದೆ ಅಂತ ಹೇಳುವಂತ ನಿರೀಕ್ಷೆಯೊಂದಿಗೆ ನಾವು ಕೆಲಸ ಮಾಡಿದೆವು. ಪಂಚಾಯತ್ನಲ್ಲಿ 3-4 ವಿಭಾಗ, ಒಂದೊಂದು ಬೈಲಿಗೆ ಒಂದೊಂದು ಟೀಮ್ನ ಹಾಗೆ ಸ್ವಯಂ ಸೇವಾ ಯುವಕರನ್ನ ತಯಾರು ಮಾಡಿ ಅವರೆಲ್ಲ ಹಗಲಿರುಳು ಕೆಲಸ ಮಾಡಿ ಇವತ್ತೊಂದು ಹಂತಕ್ಕೆ ಬಂದು ಕೆಲಸಗಳು ಆಗ್ತಾ ಇದೆ. ಅದರ ಜೊತೆ ಜೊತೆಯಾಗಿ ನಾವು ಪ್ರತಿ ನಾಟಿಯ ಕಾರ್ಯಕ್ರಮಗಳಿಗೆ ಸಭಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆವು. ಅದಕ್ಕೆ ನಮ್ಮ ಕೃಷಿ ಸಚಿವರು ಬಿಸಿ ಪಾಟೀಲ್ರು ಬಂದಿದ್ದಾರೆ, ಸಣ್ಣ ನೀರಾವರಿ ಸಚಿವರು ಮಾಧುಸ್ವಾಮಿ ಅವರು ಬಂದಿದ್ದಾರೆ, ಅರಣ್ಯ ಇಲಾಖೆ ಆಗಿನ ಸಚಿವರಾಗಿದ್ದಂತ ಅರವಿಂದ್ ಲಿಂಬಾವಳಿ ಅವರು ಬಂದಿದ್ದಾರೆ, ಕೈಗಾರಿಕಾ ಸಚಿವರು ಜಗದೀಶ್ ಶೆಟ್ಟರು ಆಗದವರು ಬಂದಿದ್ದಾರೆ, ಹೀಗೆ ಎಲ್ಲಾ ಮಂತ್ರಿಗಳು ಬಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಆಗ ನಮ್ಮ ಉಸ್ತುವಾರಿ ಸಚಿವರಾಗಿದ್ರು ಬಸವರಾಜ ಬೊಮ್ಮಾಯಿ ಅವರು, ಅವರು ಬಂದಿದ್ದಾರೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಂದಿದ್ದಾರೆ, ಸುನೀಲ್ ಕುಮಾರ್ ಬಂದ್ರು, ಅವರೆಲ್ಲರನ್ನ ಎಷ್ಟೋ ಸಚಿವರು ಗದ್ದೆಗೆ ಇಳಿಯದೇ ಇದ್ದವರನ್ನ ಗದ್ದೆಗಿಳಿದು ನಾಟಿ ಮಾಡ್ತಿದ್ದೆವು. ನಮ್ಮ ರಾಜ್ಯಾಧ್ಯಕ್ಷರಂತ ನಳಿನ್ ಕುಮಾರ್ ಕಟೀಲ್ರು ಬಂದು ನಾಟಿ ಮಾಡಿದ್ರು, ಟ್ರ್ಯಾಕ್ಟರ್ ಅನ್ನ ಬಿಟ್ರು, ಎಲ್ಲ ಅಷ್ಟ ಮಠಾಧೀಶರನ್ನ ಗದ್ದೆಗಿಳಿಸಿ ನಾಟಿ ಮಾಡಿಸಿದೆವು. ಎಲ್ಲ ಉದ್ಯಮಿಗಳನ್ನ ಕರೆದು ಅವರನ್ನ ನಾಟಿಗೆ ಕೆಲಸ ಮಾಡಿ ಗದ್ದೆಗಿಳಿಸಿದೆವು. ಬಿಷಪ್ಗಳು, ಫಾದರ್ನವರು, ಮೌಲ್ವಿಗಳು, ಇವರೆಲ್ಲರನ್ನ, ಅಂದ್ರೆ ಎಲ್ಲಾ ಜಾತಿ ಮತ ಧರ್ಮ ಎಲ್ಲಾ ರಾಜಕೀಯ ಪಕ್ಷದವರನ್ನು, ಪಕ್ಷದ ನಾಯಕರುಗಳನ್ನು, ನನ್ನ ಚುನಾವಣೆ ಎದುರಾಳಿಯಾಗಿದ್ದಂತ ಪ್ರಮೋದ್ ಮಧುರಾಜರನ್ನು ಕರೆದು ಅವರನ್ನು ಗದ್ದೆಗಿಳಿಸಿ ಮಾಡಿದ್ವಿ. ಅಂದ್ರೆ ಇದೊಂದು ಅಭಿಯಾನ ದೊಡ್ಡ ಯಶಸ್ಸಾಯಿತು, ಬಹಳ ದೊಡ್ಡ ಸಹಕಾರ ಸಿಕ್ಕಿತ್ತು. ಅದರ ಜೊತೆ ಜೊತೆಯಲ್ಲೇ ಇದು ಸ್ವಲ್ಪ ಪ್ರಖ್ಯಾತಿಯನ್ನು ಪಡೆಯಿತು. ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಂಡೆವು,
ನೋಡಿ ಇದರಲ್ಲಿ ನಮಗೆ 4 ಕೋಟಿ ರೂಪಾಯಿ ಹಾಕಿದ್ರೆ ಸುಮಾರು 2-2.5 ಕೋಟಿ ಅಷ್ಟು ವಾಪಸ್ ಬರಬಹುದು. ಒಳ್ಳೆ ಬೆಳೆ ಆದ್ರೂ 1-1.5 ಕೋಟಿ ಕಡಿಮೆ ಆಗ್ತದೆ, ಯಾಕಂದ್ರೆ ಫಸ್ಟ್ ವರ್ಷ ಆದ್ರಿಂದ ಅದರ ಖರ್ಚು ಜಾಸ್ತಿ ಆಗ್ತದೆ ಅಂತ. ಹಾಗಾಗಿ ನಾವು ಯಾರ ಹತ್ರ ಕೇಳಿದ್ರೆ ದಾನಿಗಳು ಒಂದಷ್ಟು ಡೊನೇಷನ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವರು ಸ್ಪಾನ್ಸರ್ಶಿಪ್ ಮಾಡಿದ್ರು, ನಮ್ಮ ಇಷ್ಟು ಟ್ರ್ಯಾಕ್ಟರ್ನ ನಾವು ಕೊಡ್ತೇವೆ, ಇಷ್ಟು ಯಂತ್ರೋಪಕರಣ ಹಣವನ್ನ ನಾವು ಕೊಡ್ತೇವೆ ಅಂತ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಕೆಲವ್ರ ಹತ್ರ ನಾವು ಕೇಳಿತು ಅಡ್ವಾನ್ಸ್ ಕೊಡಿ ಅಂತ, ಸಾಲದ ರೂಪದಲ್ಲಿ ಬಡ್ಡಿ ಸಾಲ ಕೊಡಿ ಅಂತ. ಅವರು ಕೆಲವರು ಕೊಟ್ರು, ನಾವು ಅಕ್ಕಿ ಮಾರಿದ ಮೇಲೆ ಅವರಿಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿ ಹೀಗೆ ಒಂದು 3-4 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈಗ ಬರದಿಂದ ಕೆಲಸ ಸಾಗಿದೆ. ಇದೊಂದು ಯಶಸ್ವಿ ಕಮ್ಯುನಿಟಿ ಫಾರ್ಮಿಂಗ್, ಇದರಲ್ಲಿ ತುಂಬಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಒಂದು ಉದ್ಯೋಗ ಸೃಷ್ಟಿಯಾಯಿತು ಅಷ್ಟು ಜನಕ್ಕೆ ನಮ್ಮ ಈ ಅಭಿಯಾನದಿಂದ. ಒಂದಷ್ಟು ಜನ ಇದ್ದಾರೆ, ಸಂಬಳ ಅವರಿಗೂ ಕೊಟ್ಟಿದ್ದೇವೆ. ಅದರ ಜೊತೆ ಒಂದಷ್ಟು ಕೃಷಿ ಚಟುವಟಿಕೆ ಅಂತ ಏನು ಗೊತ್ತಿಲ್ಲದಿದ್ದವರು ಗದ್ದೆಗಿಳಿದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರು. ಚಲನಚಿತ್ರ ತಾರೆಯವರು ಬಂದ್ರು, ರಿಷಭ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು, ಇವರೆಲ್ಲ ಬಂದ್ರು. ಒಂದು ಒಳ್ಳೆಯ ಕೃಷಿ ಕಾರ್ಮಿಕರ ಒಂದು ಸ್ವಯಂ ಸೇವಕರ ತಂಡ ನಮ್ಮಲ್ಲಿ ನಿರ್ಮಾಣ ಆಯ್ತು. ನಾಟಿ ಆದ್ಮೇಲೆ ಇನ್ನೊಂದು ಸವಾಲು ನಮ್ಮ ಎದುರು ಬಂತು. ತುಂಬಾ ಸಮಯದ ನಂತರ ಬೇಸಾಯದ್ರಿಂದ ಕಳೆಗಳು ಬರ್ಲಿಕ್ಕೆ ಶುರುವಾಯ್ತು. ಅದಕ್ಕೆ ಕಳೆ ತೆಗಿಲಿಕ್ಕೆ ಲೇಬರ್ಸ್ ಅನ್ನ ಹಾಕಿದೆವು, ಮೆಷಿನರಿ ಹಾಕಿ ಅದರಲ್ಲಿ ಫುಲ್ ಕೆಲಸ ಇವತ್ತಿಗೂ ನಡೀತಾ ಇದೆ. ಅದರ ಜೊತೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳನ್ನ ಕಳೆ ತೆಗೆಯುವುದರಲ್ಲಿ ತೊಡಗಿಸಿಕೊಳ್ಳೋಣ ಅಂತ ಹೇಳಿದ್ದು. ಕೌಡ್ಸ್ ಗೈಡ್ಸ್ ನವರು ಇವತ್ತಿಗೂ ನಮ್ಮ ಕಳೆ ಕೀಳುವ ಕಾರ್ಯಕ್ರಮದಲ್ಲಿ ದಿನನಿತ್ಯ ಭಾಗವಹಿಸ್ತಾರೆ. ಒಂದೊಂದು ಕಾಲೇಜ್ನವರು, ಈಗ ಮಿಲಾಗ್ರೀಸ್ ಕಾಲೇಜ್ ನಮ್ಮ ಕ್ಷೇತ್ರದ, ಡಾಕ್ಟರ್ ಜಿ ಶಂಕರ್ ಮಹಿಳಾ ಕಾಲೇಜು, ಶಂಕರನಡಿಯೂರು ಪ್ರಥಮ ದರ್ಜೆ ಕಾಲೇಜು, ಪಿಪಿಸಿ ಕಾಲೇಜು, ಎಂಜಿಎಂ ಕಾಲೇಜು, ಮಲ್ಪೆ ಪದವಿ ಪೂರ್ವ ಕಾಲೇಜು, ನಿಟ್ಟೂರು ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿಗಳು, ಈ ರೀತಿ ಒಂದು ವಿದ್ಯಾರ್ಥಿ ಸಮುದಾಯವೇ ಸಾವಿರಾರು ಸಂಖ್ಯೆಯಲ್ಲಿ ಗದ್ದೆಗಿಳಿದು ಕಳೆ ಹೆಕ್ಕುವಂತ ಕಾರ್ಯಕ್ರಮದಲ್ಲಿ ಇವತ್ತಿಗೂ ತೊಡಗಿಸಿಕೊಳ್ತಾ ಇದ್ದಾರೆ. ಮೊನ್ನೆ ಯುವ ಮೋರ್ಚಾದ ಕಾರ್ಯಕರ್ತರು ಸುಮಾರು 500 ಜನ ಗದ್ದೆಗಿಳಿದು ಕಳೆ ಕೀಳುವಂತ ಕೆಲಸ ಮಾಡಿದ್ರು. ನೇಷನ್ ಫಸ್ಟ್ ಅಂತ ಹೇಳುವಂತ ಒಂದು NCC ಕೆಡರ್ ಗಳ ಒಂದು ಯುವಕ ಯುವತಿಯರು 150 ಜನ ನಿರಂತರವಾಗಿ ನೇಜಿ ನಡುವಂತ ಕೆಲಸ ಮತ್ತು ನಟ್ಟಿಯ ಕಾರ್ಯಕ್ರಮ ಮತ್ತು ಕಳೆ ಕೀಳುವುದರಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಸೊ ಇದು ದೊಡ್ಡ ಅಭಿಯಾನ ಆಗಿ ನಾವು ಎಣಿಸಿದಕ್ಕಿಂತ ಜಾಸ್ತಿ ಆಗಿ ಮೂಡಿ ಬಂತು. ಸಂಪೂರ್ಣ ಸಾವಯವ ಆದಂತ ಒಂದು ಕೃಷಿಯನ್ನ ಮಾಡ್ತಾ ಇದ್ದೇವೆ. ಮುಂದಿನ ಯೋಜನೆ, ಇದನ್ನ ನಮ್ಮಲ್ಲಿ ಕುಚ್ಚಿಗೆ ಅಕ್ಕಿ ಆಗ್ತದೆ, ಅದನ್ನ ಉಡುಪಿ ಕೇದಾರ ಕಜೆ ಅಂತ ಒಂದು ಸಾವಯವ ಬ್ರ್ಯಾಂಡಿಂಗ್ ಮಾಡಿ ಅದಕ್ಕೆ ಆನ್ಲೈನ್ ಮಾರುಕಟ್ಟೆ ಮಾಡಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರು, ಯಾರು ಕುಚ್ಚಿಗೆ ಅಕ್ಕಿ ತಿನ್ನುವಂತ ಮಂದಿ ನಮ್ಮ ದೇಶದ ಮೂಲೆ ಮೂಲೆ ಕಡೆ ಇದ್ದಾರೆ. ವಿಶೇಷವಾಗಿ ಬಾಂಬೆ, ಪೂನಾ, ಹುಬ್ಳಿ, ಬೆಳಗಾವ್, ಧಾರವಾಡ, ಬೆಂಗಳೂರು, ಮೆಡ್ರಾಸ್, ಗೋವಾ, ಹೀಗೆಲ್ಲ ಅಲ್ಲಿ ಎಲ್ಲ ನಾವು ಈ ವಿಷಮುಕ್ತವಾದಂತ ಆಹಾರವನ್ನು ಅವರಿಗೆ ತಿನ್ನಿಸಿ ಆ ಎಲ್ಲ ಊರುಗಳಲ್ಲಿ 1-2 ಮಾರುಕಟ್ಟೆ ಕೇಂದ್ರಗಳನ್ನು ತೆಗೆದು ಈ ಅಕ್ಕಿಗೆ ಒಳ್ಳೆ ರೇಟ್ ಕನಿಷ್ಠ 50 ರೂಪಾಯಿಗೆ ನಮ್ಗೆ ಸಿಕ್ಕುವಾಗೆ ಮಾಡಿ ಆ ಅಕ್ಕಿಗೆ ಒಳ್ಳೆ ಮಾರುಕಟ್ಟೆ ಆದ್ರೆ ಮುಂದಿನ ವರ್ಷದ ನಮ್ಮ ಯೋಜನೆಯಲ್ಲಿ ಯಾರು 1,500 ಎಕರೆ ಈ ವರ್ಷದ ಅಡಿಲು ಭೂಮಿಯ 3,800 ರೈತರಿದ್ದಾರೆ ಅವರಿಗೆ ನಾವು ಯಂತ್ರೋಪಕರಣಗಳನ್ನ ಒದಗಿಸಿ ನೆಕ್ಸ್ಟ್ ವರ್ಷ ಅವರೇ ಮಾಡುವಾಗ ಮಾಡ್ತೇವೆ. ಕೇದಾರೋತ್ಥಾನ ಟ್ರಸ್ಟೇ ರೈತರಿಂದ ನೇರವಾಗಿ ಕನಿಷ್ಠ 22 ರೂಪಾಯಿಗೆ ಭತ್ತವನ್ನ ನಾವು ಅವರ ಗದ್ದೆಯಲ್ಲೇ ಪರ್ಚೇಸ್ ಮಾಡ್ತೇವೆ. ನಾವು ಮುಂದಿನ ವರ್ಷ ಏನು ಅಂತ ಹೇಳಿದ್ರೆ ಇನ್ನೂ ಸುಮಾರು 5,000 ಎಕರೆ ನಮ್ಮ ಕ್ಷೇತ್ರಗಳಲ್ಲಿ ಅಡಿಲು ಭೂಮಿ ಇದೆ, ಇನ್ನೊಂದು 1,000 ಎಕರೆ ಬರುವ ವರ್ಷ ನಾವು ಹೊಸ ಅಡಿಲು ಭೂಮಿಯನ್ನ ಕೃಷಿ ಮಾಡ್ತೇವೆ. ಹಾಗೆ ಒಂದು 4-5 ವರ್ಷದ ಒಳಗೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ 1 ಎಕರೆ ಅಡಿಲು ಭೂಮಿ ಇದ್ದಾಗೆ ನೋಡ್ಕೊಳ್ಬೇಕು ಅಂತ ಯೋಚನೆಯನ್ನ ನಾವು ಮಾಡಿದ್ದೇವೆ. ನಮ್ಮ ಪ್ರಧಾನಿಯಾದಂತ ಮೋದಿಯವರು ಆತ್ಮನಿರ್ಭರ ಭಾರತ ಅಂತ ಹೇಳ್ತಾ ಇದ್ದಾರೆ, ಸ್ವಾವಲಂಬಿ ಆಗ್ಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ವಿಷಮುಕ್ತವಾದಂತ ಒಳ್ಳೆಯ ಕಜೆ ಕುಚ್ಚಿಗೆ ಅಕ್ಕಿಯನ್ನ ಸ್ವಾವಲಂಬಿಯಾಗಿ ನಾವೇ ಬೆಳೆದು ವಿಷಮುಕ್ತ ಆಹಾರವನ್ನ ಉಣಿಸುವಂತ ಒಂದು ಒಳ್ಳೆಯ ಯೋಜನೆ ಇದು ಕೇದಾರೋತ್ಥಾನ ಟ್ರಸ್ಟ್ನಿಂದ ಆಗ್ತಾ ಇದೆ. ಶಾಸಕರಾದ ರಘುಪತಿ ಭಟ್ ಅವರಿಗೆ ಅಭಿನಂದನೆಗಳು. ಅವರ ಸಂಪರ್ಕ ಸಂಖ್ಯೆ 9980431566 9980431566. ಡಾಕ್ಟರ್ ಉಪೇಂದ್ರ ಶೆಣೈಯವರ ಜೈವಿಕ ಕೃಷಿಯ ಚಿಂತನೆಗಳು ನಾಳೆ ನಮ್ಮೊಂದಿಗೆ. ಹಾಡುನೇಗಿಲಯೋಗಿ ಸಾವಯವ ಮಾತುಕತೆ ಕೇಳಿದಿರಿ. ದುಡಿಮೆಯಿಮ್ಮಡಿಯಾಗಿ ಪ್ರಸ್ತುತಿ ನೆರವು GN ಮಂಜುನಾಥ್. ಕಣಜ ಕಿಕ್ಕಿರಿಯಾಗಿ ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ. ನೀನಾಗುವೈ ಭೋಗಿ ಕೇಳುಗರ ಪ್ರತಿಸ್ಪಂದನೆಗೆ ಇಮೇಲ್ ವಿಳಾಸ replayairmysuru@gmail.com replayairmysuru@gmail.com. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.